ನರೇಂದ್ರ ಮೋದಿಯವರ ನೇತೃತ್ವದಲ್ಲೇ ನಾವು ಮುಂದಿನ ಚುನಾವಣೆ ಪಾರ್ಟಿ ಅನೌನ್ಸ್ ಮಾಡಿದೆ. ನಾವು ಕಾಂಗ್ರೆಸ್ ಅವರು ಹೇಳಿ ಯಾರ ನೇತೃತ್ವ ಅಂದ್ರೆ ಇನ್ನೂ ಗೊತ್ತೇ ಇಲ್ಲ. ಡೆಲ್ಲಿಯಲ್ಲಿ ಯಾರ ನೇತೃತ್ವ ಇನ್ನೂ ಇಲ್ಲ ಇಲ್ಲ. ರಾಹುಲ್ ಗಾಂಧಿನ, ಪ್ರಿಯಾಂಕಾ ಗಾಂಧಿನ, ಸೋನಿಯಾ ಗಾಂಧಿನ ಅಥವಾ ಇನ್ನೊಬ್ರು ಯಾರೋ ಇಲ್ಲ. ಕರ್ನಾಟಕದಲ್ಲಿ ಯಾರು ಸಿದ್ದರಾಮಯ್ಯನವರ ನೇತೃತ್ವದನ ಇಲ್ಲ, ಇನ್ನ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ನೇತೃತ್ವ ಇನ್ನ ಗೊತ್ತಿಲ್ಲ. ಅವರಿಗೆ ಇಬ್ಬರು ಜಗಳ, ದಿನನಿತ್ಯ ಜಗಳ, ಕಿಟ್ ಕೊಡೋಯಿಂದ ವಿಸಿಟ್ ಮಾಡೋವರೆಗೂ ದಿನ ಜಗಳದಲ್ಲೇ ಜಗಳದಲ್ಲೇ ಆಗ್ತಾ ಇದೆ. ಇನ್ನು ಕರೆದಿದ್ದಾರಂತೆ ಈ ವಾರ ಇಬ್ಬರನ್ನು ಕರೆದು ಡೆಲ್ಲಿಯಲ್ಲಿ ಏನೋ ಮಾತುಕತೆ ಮಾಡಿ ಕಾಂಪ್ರಮೈಸ್ ಮಾಡಕ್ಕೆ ಕರೆದಿದ್ದಾರಂತೆ. ಇನ್ನು ಕಾಂಪ್ರಮೈಸ್ ಅಲ್ಲೇ ಇದ್ದಾರೆ. ನಾವು ಅವಾಗೆ ಲೀಡರ್ಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಚುನಾವಣೆಗೆ ನಾವು ಹೋಗ್ತಾ ಇದ್ದೀವಿ. ಅದರಿಂದ ಈ ಎಲ್ಲ ಹಿಜಾಬ್ ಇರ್ಬೋದು, ಸಂವಿಧಾನ ಇರ್ಬೋದು, ಇವೆಲ್ಲವನ್ನ ಎತ್ತಿ ಹಿಡಿಯುವಂಥ ಒಂದು ಕೆಲಸ ನಮ್ಮಿಂದ ಆಗಬೇಕಾಗಿದೆ. ಅದಕ್ಕೋಸ್ಕರ ನಾನು ಎಲ್ಲ ಪ್ರಕೋಷ್ಠಗಳು, ನಾನು ನೀವೊಬ್ಬರೇ ಬೆಳೆಯಲ್ಲ, ನೀವು ಬೆಳೆದ್ರೆ ಪಾರ್ಟಿನೂ ಬೆಳೀತದೆ, ಪಾರ್ಟಿ ಬೆಳೆದ್ರೆ ನೀವು ಬೆಳೀತೀರ. ದೇವರು ಮುಟ್ಟುವಂಥದ್ಕೆ, ದೇವರು ಮುಟ್ಟುವಂಥದ್ಕೆ ಫ್ಲೈಟಲ್ಲಿ ಹೋದರೂ ಮುಟ್ಬೋದು, ಬಸ್ಸಲ್ಲಿ ಹೋದರೂ ಮುಟ್ಬೋದು, ಟ್ರೈನಲ್ಲಿ ಹೋದರೂ ಮುಟ್ಬೋದು. ಇನ್ನೆಲ್ಲ ಕೆಲವರೆಲ್ಲ ಧರ್ಮಸ್ಥಳಕ್ಕೆ ವರ್ಷ ವರ್ಷ ನಡ್ಕೊಂಡು ಹೋಗ್ತಾರೆ ತಿರುಪ್ತಿಗೆ, ಮುಟ್ಬೋದು. ಶ್ರಮದ ಪ್ರಶ್ನೆ ಅಷ್ಟೆ. ನಿಮ್ಗೆ ಸಿಕ್ಕಿರೋಂಥ ಅಧಿಕಾರ ಏನಿದೆ ಅದು ಸಣ್ಣದು. ಇಲ್ಲಪ್ಪ ನನಗೆ ನಡ್ಕೊಂಡು ಹೋಗೋ ಕೇಳಿದ್ದಾರೆ ನೋಡಿ, ಎನ್ ಆರ್ ರಮೇಶ್ ಅಧ್ಯಕ್ಷ ಆಗಿದ್ದಾರೆ, ಏನು ಕರೆದ್ರೆ ಎಲ್ಲ ಓಡ್ ಬಂದ್ಬಿಡ್ತಾರೆ. ನಾನು ಪ್ರಕೋಷ್ಠ ಅಧ್ಯಕ್ಷ, ನಾನು ಕರೆದ್ರೆ ಯಾರು ಬರ್ತಾರೆ? ನಿನ್ನ ನಡಿಗೆಯಲ್ಲಿ ಓದ್ತಾ ಇದೀಯ, ಆದರೂ ನೀನು ರೀಚ್ ಆತೀಯ, ದೇವ್ರಿಗೆ ಪ್ರಿಯ ಆತೀಯ ನೀನು.